ಅದು ಅಮೇಝಿಂಗ್ ಫಿಲಮ್, ಸೂಪರ್. ಏನು ಮಾತಾಡೋಂಗಿಲ್ಲ ಸಿನಿಮಾ ಬಗ್ಗೆ, ಯಾಕಂದರೆ ಇದನ್ನ ಯಾರು ಯಾರನ್ನ ಹೊಗಳೋದು ಅಂತಲೇ ಗೊತ್ತಾಗ್ತಿಲ್ಲ. ಡೈರೆಕ್ಟರ್ನ ಹೊಗಳ್ಬೇಕಾ, ಪ್ರೊಡ್ಯೂಸರ್ನ ಹೊಗಳ್ಬೇಕಾ, ಕ್ಯಾಮ್ರಾಮನ್ ಹೊಗಳ್ಬೇಕಾ, ಇಲ್ಲ ಯಾವ ಆರ್ಟಿಸ್ಟ್ನ ಹೊಗಳ್ಬೇಕಂತ ನೋಡಿದ್ರೆ ತುಂಬ ಕಷ್ಟ ಈ ಪಿಕ್ಚರಲ್ಲಿ. ಯಾಕಂದರೆ ಇಡೀ ಆಲ್ ದ ಯಾಕಂದರೆ ಒಂದು ಸಿನಿಮಾದಲ್ಲಿ ಹೀರೋ ಚೆನ್ನಾಗಿ ಮಾಡಿದರೆ, ಹೀರೋಯಿನ್ ಚೆನ್ನಾಗಿ ಮಾಡಿದರೆ, ಇಲ್ಲ ವಿಲನ್ ಚೆನ್ನಾಗಿ ಮಾಡಿದೆ ಅಂತ, ಈ ಸಿನಿಮಾದಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಗೆ ಒಂದು ಇಂಪಾರ್ಟೆನ್ಸ್ ಇದೆ. ಯು ಕ್ಯಾನ್ ಎನಿ ಕ್ಯಾರೆಕ್ಟರ್, ಒಬ್ಬ ಚಿಯರ್ಸ್ನ ಕ್ಯಾರೆಕ್ಟರ್ ಇರ್ಬೋದು, ಇನ್ನೊಬ್ಬ ದಾಡಿ ಬಿಟ್ಕೊಂಡು ಮಾತಾಡೋದು, ಎವ್ರಿಬಡಿ ಅವ್ರವ್ರ ಪಾತ್ರನ ಅಷ್ಟು ಅಚ್ಚುಕಟ್ಟಾಗೆ ಡೈರೆಕ್ಟರ್ ನಿಟ್ ಮಾಡಿ ಭಾಳ ಇಂಟ್ರೆಸ್ಟಿಂಗ್. ಯಾಕಂದರೆ ಇದು ಎಲ್ಲಿ ನಡೆಯೋದು, ಒಂದೇ ಒಂದು ಕ್ಯಾಂಪಸ್ಲಿ, ಒಂದು ಹಾಸ್ಟೆಲ್ ಕ್ಯಾಂಪಸ್ಲಿ ಎಷ್ಟು ಇಂಟ್ರೆಸ್ಟಿಂಗಾಗಿ ತೆಗಿಬೋದು. ಔಟ್ಡೋರ್ ಲೊಕೇಶನ್ಸ್ ಇಲ್ಲ, ನಥಿಂಗ್, ಓನ್ಲಿ ವೆರಿ ಫ್ಯೂ ಕ್ಲೈಮ್ಯಾಕ್ಸ್ ಮಾತ್ರ ನೈಟ್ ಆಗುತ್ತೆ, ಡೇಲಿ ಎಂಡ್ ಮಾಡ್ತಾರೆ. ಅದು ಅಮೇಝಿಂಗ್. ಯಾಕಂದರೆ ಭಾಳ ಕಷ್ಟ ಒಂದು ಸಿನಿಮಾನ ಇಡೀ ಒಂದು ಒಂದೇ ಒಂದು ಕ್ಯಾಂಪಸ್ಲಿ ನಡ್ಸ್ಕೊಂಡು ಹೋಗೋದು. ಐ ಥಿಂಕ್ ಡೈರೆಕ್ಟರ್ ಹಿ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ನಿತಿನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆ್ಯಂಡ್ ಹೋಲ್ ಸಿನಿಮಾ. ಅವರು ಒಂದು ಪಾತ್ರ ಕಾಣಿಸ್ಕೊಳ್ತಾರೆ, ತುಂಬ ಚೆನ್ನಾಗಿ. ದ ಹೋಲ್ ಫಿಲಮ್ ವಾಸ್ ಪ್ಯೂರ್ಲಿ ಎಂಟರ್ಟೈನಿಂಗ್ ಅನ್ನೋ ಇವತ್ತು ಅನಿಸುತ್ತೆ ನಮಗೆ. ಜನ ಯಾಕೆ ಒಳ್ಳೆ ಸಿನಿಮಾ ಬಂದು ನೋಡಲ್ಲ ಅನ್ನೋದಕ್ಕೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಪರ್ಫೆಕ್ಟ್ ಎಕ್ಸಾಂಪಲ್. ಆ್ಯಂಡ್ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಇಷ್ಟು ಮಟ್ಟಿಗೆ ಒಂದು ಏನತ್ತೀವಿ, ಒಂದು ವಿಭಿನ್ನವಾದ ಸಿನಿಮಾನ ಭಾಳ ನೀಟಾಗಿ ಜನಗಳಿಗೆ ಎಂಟರ್ಟೈನಿಂಗ್ ಜೊತೆಯಲ್ಲಿ ಒಂದು ಹೆದರಿಕೆ ಇರುತ್ತೆ. ಬಟ್ ಎಲ್ರಿಗೂ ಗೊತ್ತು, ಆಡಿಯನ್ಸ್ ನೋಡಿದವ್ರಿಗೆಲ್ಲರಿಗೂ ಗೊತ್ತು. ಬಟ್ ಆ ಕ್ಯಾರೆಕ್ಟರ್ಸ್ನ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಆ ಒಂದು ಫಿಯರ್ ಫ್ಯಾಕ್ಟರ್ ಕ್ರಿಯೇಟ್ ಮಾಡ್ತಾರೆ, ಅದರಿಂದ ಭಾಳ ಕ್ಲೆವರಾಗಿ ಅವರು ಮೂರು ಜನಕ್ಕೆ ಗೊತ್ತಾದಾಗ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆ್ಯಸ್, ಯಾಕಂದರೆ ಒಂದು ಸಿನಿಮಾದಲ್ಲಿ ಹೋಗ್ತಿರ್ಬೇಕಾರೆ, ಒಂದು ಸೀರಿಯಸ್ ಮ್ಯಾಟ್ರ್ ಹೋಗ್ತಿರ್ಬೇಕಾರೆ ಒಬ್ರಿಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಭಾಳ ಇಂಟೆಲಿಜೆಂಟಾಗಿ ಯೂಸ್ ಮಾಡಿದ್ರೆ, ವೆರಿ ಇಂಟೆಲಿಜೆಂಟ್ಲಿ ಮೇಡ್ ಸ್ಕ್ರೀನ್ ಪ್ಲೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರ್ಆಲ್ ಇಸ್ ಅ ಫ್ಯಾಂಟಾಸ್ಟಿಕ್ ಫಿಲಮ್. ಆ್ಯಂಡ್ ನಾನು ಪರ್ಸ್ನಲ್ಲಾಗೆ ವರುಣ್ ಪರವಾಗಿ ಹಾಗೂ ನಿತಿನ್ ಪರವಾಗಿ ಇಡೀ ಕನ್ನಡ ಜನತೆಗೆ ನೀವೆಲ್ಲರೂ ನೋಡಿ ಇಷ್ಟು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಐ ಥಿಂಕ್ ಹಾರ್ಟ್ಫುಲ್ ಥ್ಯಾಂಕ್ಸ್ ಆ್ಯಂಡ್ ಲವ್ ಯು ಆಲ್. ನೀವು ಕನ್ನಡ ಅಭಿಮಾನಿ ದೇವರುಗಳು ಅಂದಿದ್ದ ಅಪ್ಪಾಜಿ ನಿಜವಾಗ್ಲೂ ಸಾರ್ಥಕ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದರೆ ದೇವರುಗಳು ಬಂದು ನೋಡ್ತಾರೆ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಒಳ್ಳೆಯದಾಗಲಿ ಹಾಸ್ಟೆಲ್ದು ಬೇಕಾಗಿದ್ದಾರೆ, ಇದರಲ್ಲಿ ವಾರ್ಡನ್ ಪಾತ್ರ ಮಾಡಿದ್ರು, ಅವರಂತೂ ಎಕ್ಸ್ಟ್ರಾಡನರಿ ಮಾಡಿದ್ದಾರೆ. ಅವ್ರು ಹೇಳ್ತಿದ್ರು ಸರ್ 100 ದಿನ ಹೋಗುತ್ತೆ, 100 ದಿನ ಅಲ್ಲ ರೀ, ಸಿಲ್ವರ್ ಜೂಬ್ಲಿ ಹೋಗುತ್ತೆ ಈ ಸಿನಿಮಾ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್.